ಧನ್ಯವಾದಗಳು. ಕಾರ್ಯಕ್ರಮದ ಉದ್ಘಾಟನೆ ದೀಪ ಬೆಳಗಿಸಿ ಅತಿಥಿಗಳು ಪುಷ್ಪಾರ್ಚನೆ ಮಾಡಿ ಎಲ್ಲ ಅತಿಥಿ ಗಣ್ಯರಿಗೆ ಧನ್ಯವಾದಗಳು. ಆದ್ರೆ ಒಂದನೇ ತಾರೀಕಿನಿಂದ ಇಲ್ಲಿವರೆಗೆ ನಿರಂತರವಾಗಿ ನಮ್ಮ ಪಕ್ಷದ ಎಲ್ಲರೂ ಕೂಡ ನಮ್ಮ ಎಲ್ಲಾ ಗ್ರಾಮಗಳಿಗೆ ಭೇಟಿ ಕೊಡುವಾಗ ಎಲ್ಲ ಡಿಫರೆನ್ಸ್ ಅನ್ನ ಮರೆತು ಒಟ್ಟಾಗಿ ನಮ್ಮ ಜೊತೆಯಲ್ಲಿ ಕಾರ್ಯಕ್ರಮ ಮಾಡಿದ್ದಾರೆ ಎಂಬುದು ಆನಂದವಾಗಿದೆ. ಬೂತ್ ಲೆವೆಲ್ ಏಜೆಂಟ್ ಆಗಿದ್ದಾರೆ. ನಿಮ್ಮ ಕರ್ತವ್ಯ ಏನು? ಬೂತ್ ಲೆವೆಲ್ ಏಜೆಂಟ್ ಅಂದ್ರೆ ಏನು? ಕೇವಲ ಪಕ್ಷದ ಮಾತ್ರ ಅಲ್ಲ, ಚುನಾವಣಾ ಆಯೋಗದಿಂದ ಕೂಡ ನಿಮ್ಮನ್ನ ಒಬ್ಬ ಬೂತ್ ಲೆವೆಲ್ ಏಜೆಂಟ್ ಆಗಿ ಪರಿಗಣಿಸಿ ಪರಿಗಣನೆ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಇವತ್ತಿನಿಂದ ಅಂದ್ರೆ ನಾಳೆ ಇಲ್ಲ, ಸೋಮವಾರದಿಂದ ಇಡೀ ರಾಜ್ಯದಲ್ಲಿ ವೋಟರ್ ಲಿಸ್ಟ್ ಅನ್ನ ಒಂದು ಸೇರ್ಪಡೆ ತೆಗೆದುಹಾಕುವಂಥದ್ದು, ಅಡ್ರೆಸ್ ಬದಲಾವಣೆಗಳಾಗಿರೋದು, ಇವೆಲ್ಲಕ್ಕೂ ಕೂಡ ಒಂದೊಂದು ಬೂತ್ಗೆ ಒಬ್ಬೊಬ್ಬ ಬೂತ್ ಲೆವೆಲ್ ಆಫೀಸರ್ ನ ನೇಮಕಾತಿ ಮಾಡ್ತಾರೆ. ಅಂದ್ರೆ ಬಡಬಳ್ಳಿಯಲ್ಲಿ 262 ಬೂತ್ ಏಜೆಂಟ್ ಹೇಗಿರೋ ನಮ್ಮ ಪಕ್ಷಕ್ಕೆ, ಹಾಗೆ 262 ಬೂತ್ ಲೆವೆಲ್ ಆಫೀಸರ್ಸ್ ನೇಮಕಾತಿ ಆಗಿದೆ. ನಾಳೆ ಕೆಲಸ ಶುರು ಮಾಡ್ತಾ ಇದ್ದಾರೆ. ಇದೆಲ್ಲವೂ ಮುಗಿದ ಮೇಲೆ ಹಾಗೆ ನಮ್ಮ ಜವಾಬ್ದಾರಿ ಏನು? ಬೂತ್ ಅಧ್ಯಕ್ಷ ಕಾರ್ಯದರ್ಶಿಗಳ ಜವಾಬ್ದಾರಿ ಏನು? ಇದಾದ ಕಾಲದಲ್ಲಿ ಕೊಟ್ಟಿರುವಂತ 150 ನಿಮಗೆ ಪ್ರದರ್ಶನ ಬೂತ್ ನಂಬರ್ ಹಾಕಿದೀವಲ್ವಾ, ಇನ್ನು ಮೇಲೆ ನೀವು ಅಲ್ಲಿಂದ ಏನೇನು ಕಾರ್ಯಗಳನ್ನ ನಾಳೆ ಕೇವಲ ಪಕ್ಷದ ಕೆಲವು ಜನ ಸೇರ್ಕೊಂಡು ಮಾಡಿರುವಂತಹ ಒಂದು ವ್ಯವಸ್ಥೆ ಅಲ್ಲ, ಗ್ರಾಮ ಸಭೆಗಳ ಮೂಲಕವಾಗಿ ಇಡೀ ಗ್ರಾಮದ ಜನ ಒಟ್ಟಾಗಿ ಸೇರಿ ಇನ್ನು ಮುಂದೆ ನರೇಂದ್ರ ಮೋದಿ ಅವರ ಯೋಜನೆಗಳನ್ನ ಅನುಷ್ಠಾನವನ್ನ ಮಾಡುವಂಥದ್ದು, ಮಾನ್ಯ ಯಡಿಯೂರಪ್ಪ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ತಂದಿರುವಂತಹ ಯೋಜನೆಗಳ ಅನುಷ್ಠಾನ ಆಗ್ತಾ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ, ಇವೆಲ್ಲದರ ಬಗ್ಗೆ ಯಾರ ಸಾರಥ್ಯ ಬೇಕು ಊರಿನಲ್ಲಿ, ನಮ್ಮೂರಿಗೆ ಈ ಬೂತ್ ಲೆವೆಲ್ ಏಜೆಂಟ್ ಯಾರು ಬೇಕು, ಗ್ರಾಮ ಸಭೆಗಳಿಂದ ಆಯ್ಕೆಯಾಗಿ ಬಂದಿರುವಂತ ನನ್ನೆಲ್ಲ ಬಂಧುಗಳಿಗೆ, ಭಾರತ ಜನಸಂಘದ ಕಾಲದಿಂದ ಪಕ್ಷವನ್ನ ಕಟ್ಟಿ ಬೆಳೆಸಿ ಬಂದಿರುವಂತಹ ಅಪ್ಪಾಜಿ ಕೊಟ್ಟಂತಹ ಒಬ್ಬ ಹಿರಿಯರು ವೇದಿಕೆಯ ಮೇಲಿದ್ದಾರೆ. ಅದರ ಜೊತೆಗೆ ಇನ್ನು ಚಿಗುರು ಮೀಸೆ ಬರುವಂತ ಹುಡುಗರುಗಳು ಈ ಬಾರಿ ಬಹಳ ಬೂತ್ಗಳಲ್ಲಿ ಜವಾಬ್ದಾರಿಗಳನ್ನು ತೆಗೆದುಕೊಂಡಿರುವಂತದ್ದು ಒಂದು ಆಶಾದಾಯಕವಾದಂತಹ ವಿಚಾರ. ರಾಜಕೀಯ ಏನು ಅಂತ ಗೊತ್ತಿಲ್ಲ ಇದ್ದಂತಹ ಬಹಳ ಜನ, ಶೇಕಡ 60-70 ಭಾಗ ಈ ಬಾರಿ ಭಾರತೀಯ ಜನತಾ ಪಕ್ಷದ ಈ ಒಂದು ಬೂತ್ ಲೆವೆಲ್ನ ಜವಾಬ್ದಾರಿ ತೆಗೆದುಕೊಂಡಿರುವಂತವರು ಹೊಸೂರು ಅಂತ ಹೇಳಿಕೆ ನನಗೆ ಆನಂದವನ್ನ ಕೊಡುತ್ತೆ, ಒಂದು ಸಂತೋಷವನ್ನ ಕೊಡುತ್ತೆ. ಯುವಶಕ್ತಿಯಿಂದ ಮಾತ್ರ ಸಾಧ್ಯ. ಯುವಶಕ್ತಿ ಏನನ್ನಾದ್ರೂ ಮಾಡ್ತೇನೆ ಅನ್ನೋ ಒಂದು ಭಾವನೆಯನ್ನು ಹೊತ್ತು ನಾವೆಲ್ಲರೂ ಇಲ್ಲಿ ಬಂದಿದ್ದೀವಿ. ಹಾಗಾಗಿ 70 ವರ್ಷಗಳ ರಾಜಕೀಯದಲ್ಲಿ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಪಕ್ಷಗಳನ್ನ ಬಿಟ್ಟು ಯಾವುದೇ ರೀತಿಯಾದಂತಹ ರಾಜಕಾರಣಗಳನ್ನ ಕಂಡಿಲ್ಲ ನಾವು. ಕಾರಣ ನಾನು ಇದೇ ತಾಲೂಕಿನವನಾಗಿ, ಮಳವಳ್ಳಿಯ ಧರ್ಮೂರಿನವನಾಗಿ ಅಲ್ಲಿ, ಆದ್ರೆ ಬಹಳ ಮುಖ್ಯವಾಗಿ ತಾಲೂಕಿನಲ್ಲಿ ನಾವು ಕಂಡಂತ ಒಂದೇ ಒಂದು ವಿಚಾರಗಳು ಎಲ್ಲ 1ನೇ ತಾರೀಕಿನಿಂದ ಇವತ್ತಿನವರಿಗೆ ನಾವು ಗ್ರಾಮಗಳಿಗೆ ಭೇಟಿ ಕೊಟ್ಟಿದ್ದು ಅಂತಂದ್ರೆ, ಆ 70 ವರ್ಷಗಳ ರಾಜಕೀಯವನ್ನು ಮೀರಿ ಒಂದು ಬಾರಿ ಬದಲಾವಣೆ.